ಬಸವ ಟಿವಿಯ ಸಮಸ್ತ ವೀಕ್ಷಕರಿಗೆ ಶರಣು ಶರಣಾರ್ಥಿ. ಮನುಕುಲದ ಉಳಿವಿಗಾಗಿ ಆರೋಗ್ಯ ಉಪನ್ಯಾಸ ಮಾಲೆಗೆ ತಮಗೆಲ್ಲ ಸುಸ್ವಾಗತ. ನಾನು ಡಾಕ್ಟರ್ ಶ್ರೀಶೈಲ್ ಮ ಬದಾಮಿ. ಈ ಕುರಿತು ಹೆಚ್ಚಿನ ವಿಚಾರಗಳನ್ನು ನಾವು ಇವತ್ತು ಹಂಚಿಕೊಳ್ತಾ ಇದ್ದೇವೆ. ನಿನ್ನೆ ನಾವು ದೇಶದ ಆರೋಗ್ಯ ಸ್ವಾತಂತ್ರ್ಯ ಪೂರ್ವದಲ್ಲಿ ಹೇಗೆ ಇತ್ತು, ಈಗ ಹೇಗೆ ಆಗಿದೆ ಅನ್ನೋದ್ರ ಬಗ್ಗೆ ನಾವು ವಿಚಾರಗಳನ್ನು ಹಂಚಿಕೊಳ್ತಾ ಇದ್ವಿ. ಅದರ ಮುಂದುವರಿದ ಭಾಗವಾಗಿ 1947ರಲ್ಲಿ ನಮ್ಮ ಜನ ಹತ್ತಿ ಬಟ್ಟೆಯನ್ನು ತೊಡ್ತಾಯಿದ್ರು, ಪ್ರತಿಯೊಬ್ಬರೂ ಹತ್ತಿ ಬಟ್ಟೆಯನ್ನು ತೊಡ್ತಾಯಿದ್ರು. ಆಮೇಲೆ ಬಟ್ಟೆ ಲೂಸ್ ಆಗಿತ್ತು, ಲೂಸ್ ನಮ್ಮ ತೊಡುವ ಬಟ್ಟೆಗಳು ಟೈಟ್ ಆಗಿರಲಿಲ್ಲ, ಅಂದರೆ ಚರ್ಮಕ್ಕೆ ಅಂಟಿಕೊಂಡ ಬಟ್ಟೆಗಳನ್ನು ನಮ್ಮ ಜನ ತೊಡ್ತಾ ಇರಲಿಲ್ಲ. ಚರ್ಮದಿಂದ ದೂರ ಇರುವಂತೆ ಲೂಸ್ ಆಗಿರುವಂತಹ ಬಟ್ಟೆಗಳನ್ನು ನಮ್ಮ ಜನ ಬಳಸ್ತಾ ಇದ್ದರು. ಚರ್ಮ ಕೂಡ ಉಸಿರಾಡುತ್ತೆ, ಈ ಚರ್ಮ ರಂಧ್ರಗಳನ್ನು ಹೊಂದಿರುತ್ತೆ. ನಾವು ಟೈಟ್ ಆಗಿರೋ ಬಟ್ಟೆ ತೊಟ್ಟುಬಿಟ್ರೆ ಈ ರಂಧ್ರಗಳೆಲ್ಲ ಮುಚ್ಚಿಕೊಳ್ಳುತ್ತೆ. ಚರ್ಮದ ಮೂಲಕ ದೇಹದ ಕಲ್ಮಶ ವಸ್ತುಗಳು ಹೊರಗೆ ಬರಬೇಕಿರುತ್ತೆ. ಆ ವಸ್ತುಗಳು ಹೊರಗೆ ಬರದಂತೆ ನಾವು ತಡೆಗೋಡೆಯನ್ನು ಹಾಕಿಬಿಟ್ವಿ. ಹೀಗಾಗಿ ಕಲ್ಮಶ ವಸ್ತುಗಳು ನಮ್ಮ ದೇಹದಲ್ಲೇ ಉಳಿಯುತ್ತೆ. ಈ ಕಲ್ಮಶ ವಸ್ತುಗಳು ದೇಹದಲ್ಲಿ ಉಳಿದಾಗ ದೇಹ ಅವುಗಳನ್ನು ಹೊರಹಾಕಲಿಕ್ಕೆ ಶ್ರಮ ಪಡುತ್ತೆ. ಈ ಕಲ್ಮಶ ವಸ್ತುಗಳನ್ನು ಹೊರಹಾಕುವ ಇನ್ನೊಂದು ಅಂಗಾಂಗ ಯಾವುದು ಅಂತಂದರೆ, ಚರ್ಮವನ್ನು ಬಿಟ್ಟರೆ ಇನ್ನೊಂದು ಅಂಗಾಂಗ ಯಾವುದು ಅಂತಂದರೆ ನಮ್ಮ ಮೂತ್ರಕೋಶ, ಕಿಡ್ನಿ ಅಂತೇನು ಹೇಳ್ತೀವಿ ಅದು. ಆ ಕಿಡ್ನಿ ಹೆಚ್ಚು ಕೆಲಸ ಮಾಡಬೇಕಾಗತ್ತೆ. ಹೆಚ್ಚು ಕೆಲಸ ಮಾಡಿದಾಗ ಕಿಡ್ನಿ ಒಂದು ವಯಸ್ಸಿನ ತನಕ ತಾನು ಕೆಲಸ ಮಾಡುತ್ತೆ, ಆಮೇಲೆ ವಯಸ್ಸಾದಂತೆ ಕಿಡ್ನಿ ಫೇಲ್ಯೂರ್ ಆಗಿಬಿಡುತ್ತೆ. ಹೀಗಾಗಿ ತುಂಬ ಜನ ಇವತ್ತು ಕಿಡ್ನಿ ಫೇಲ್ಯೂರಿಂದ ಮರಣ ಹೊಂದುತ್ತಾ ಇದ್ದಾರೆ. ಇದನ್ನು ತಪ್ಪಿಸ್ಬೇಕು ಅಂತಂತಂದರೆ ನಾವು ಮತ್ತೆ ಹಳೆ ಕಾಲಕ್ಕೆ ಅಂದರೆ ಹತ್ತಿ ಬಟ್ಟೆಯನ್ನು ಆಮೇಲೆ ಲೂಸ್ ಡ್ರೆಸ್ಸಸ್ಸನ್ನು ನಾವು ತೊಡೋದು ಅವಶ್ಯಕತೆ ಇದೆ. ನಾವು ಧೋತ್ರ ಉಡ್ತಾಯಿದ್ವಿ, ಪೈಜಾಮ್ ಹಾಕ್ತಾಯಿದ್ವಿ, ಸೀರೆ ತೊಡ್ತಾಯಿದ್ವಿ, ಎಲ್ಲವೂ ಲೂಸ್ ಆಗಿತ್ತು. ಆದರೆ ಅಂಡರ್ವೇರ್ ಸಹಿತ ಲೂಸ್ ಆಗಿತ್ತು. ಆದರೆ ಇವತ್ತು ಅದೆಲ್ಲವೂ ನಾವು ಟೈಟ್ ಅಂತಂದರೆ ಚರ್ಮಕ್ಕೆ ಅಂಟಿಕೊಂಡ ಬಟ್ಟೆಗಳನ್ನು ಇವತ್ತು ಹಾಕ್ತಾ ಇದ್ದೀವಿ. ಇದು ತುಂಬ ತಪ್ಪು. ಇನ್ನೊಂದು ವಿಚಾರವಾಗಿ ನಾವು ಹೇಳಬೇಕು ಅಂತಂದರೆ, ಇಡೀ ಜಗತ್ತಿನಲ್ಲಿ ಅತಿ ಹೆಚ್ಚು ಜನ ಈ ಕ್ಯಾನ್ಸರ್ಗಳ ಪೈಕಿ ಚರ್ಮದ ಕ್ಯಾನ್ಸರ್ಗೆ ಹೆಚ್ಚು ತುತ್ತಾಗ್ತಾ ಇದ್ದಾರೆ. ಈ ಚರ್ಮದ ಕ್ಯಾನ್ಸರ್ಗೆ ತುತ್ತಾಗಲಿಕ್ಕೆ ಪ್ರಮುಖ ಕಾರಣ ನಮ್ಮ ಚರ್ಮದ ಕೆಲಸವನ್ನು ನಾವು ನಿಲ್ಲಿಸಿಬಿಟ್ಟಿರೋದು. ನಾವು ಪ್ರತಿನಿತ್ಯ ಬಳಸುವ ಸೋಪು, ಮೈಗೆ ಹಚ್ಕೊಳ್ಳೋ ಸೋಪು ನಮ್ಮ ಚರ್ಮದ ರಂಧ್ರಗಳನ್ನು ಮುಚ್ಚಿ ಹಾಕುತ್ತೆ. ಮೊದಲನೇ ಕೆಲಸ ಅದು ಮಾಡುತ್ತೆ. ಎರಡನೇದಾಗಿ ನಮ್ಮ ಬಟ್ಟೆಯನ್ನು ಕೂಡ ಚರ್ಮದ ರಂಧ್ರಗಳನ್ನು ಮುಚ್ಚಿಬಿಡುತ್ತೆ. ಇನ್ನು ನಾನು ನಿನ್ನೆ ಹೇಳಿದಂತೆ ರಾತ್ರಿ ಲೇಟಾಗಿ ಮಲಗ್ತಾರೆ ಜನ, ಅದರಿಂದ ಕೂಡ ಲೈಟ್ ಇಫೆಕ್ಟಿಂದ ಕೂಡ ಚರ್ಮದ ಕ್ಯಾನ್ಸರ್ ಇವತ್ತು ಹೆಚ್ಚು ಬರ್ತಾ ಇದೆ. ಆಮೇಲೆ ನಾವು ಹತ್ತಿ ಬಟ್ಟೆ ಹಾಕದೆ ಸಿಂಥೆಟಿಕ್ ರಾಸಾಯನಿಕಯುಕ್ತ ಬಟ್ಟೆಗಳನ್ನು ಹಾಕೋದ್ರಿಂದ ಕೂಡ ಆ ರಾಸಾಯನಿಕಗಳು ಚರ್ಮದಲ್ಲಿ ಹೀರ್ಕೊಂಡುಬಿಟ್ಟು ಚರ್ಮದ ಮೂಲಕ ದೇಹಕ್ಕೆ ಹೋಗಿ ಚರ್ಮದ ಕ್ಯಾನ್ಸರ್ ಉಂಟು ಮಾಡ್ತಾ ಇದ್ದಾವೆ. ಅದಕ್ಕೆ ನಾವು ಕ್ಯಾನ್ಸರಿಂದ ತಪ್ಪಿಸ್ಕೋಬೇಕು ಅಂತಂತಂದರೆ ಮತ್ತೆ ಹತ್ತಿ ಬಟ್ಟೆಗೆ ಬರಲೇಬೇಕಿದೆ. ಲೂಸ್ ಆಗಿರೋ ಬಟ್ಟೆಯನ್ನು ನಾವು ಹಾಕಲೇಬೇಕಿದೆ. ಇವತ್ತು ಹತ್ತಿ ಬಟ್ಟೆ ಪರದೇಶಗಳಿಗೆ ಹೋಗುತ್ತೆ, ಅವರು ಅದನ್ನು ಹೆಚ್ಚು ಉಪಯೋಗಿಸ್ತಾ ಇರೋದರಿಂದ ಹತ್ತಿ ಬಟ್ಟೆ ಅತ್ಯಂತ ಹೆಚ್ಚು ತುಟ್ಟಿಯಾಗಿದೆ, ಕಾಸ್ಟ್ಲಿಯಾಗಿದೆ. ಅದೇ ಸಿಂಥೆಟಿಕ್ ಬಟ್ಟೆಗಳೆಲ್ಲವೂ ಕಡಿಮೆ ದುಡ್ಡಿಗೆ ರಸ್ತೆಗಳಲ್ಲೆಲ್ಲ ಸಿಗ್ತಾ ಇದೆ. ಹಾಗೆ ಕಡಿಮೆ ದುಡ್ಡಿಗೆ ಸಿಗುತ್ತೆ ಅಂಥೇಳಿ ನಾವು ಅದನ್ನು ತೊಗೊಂಡ್ಬಿಟ್ಟು ನಮ್ಮ ಆರೋಗ್ಯ ಹಾಳು ಮಾಡ್ಕೊಳ್ಳೋದು ಒಳ್ಳೆಯದಲ್ಲ. ಅದಕ್ಕೆ ನಾವು ಹತ್ತಿ ಬಟ್ಟೆಯನ್ನು ತೊಡೋದ್ರತ್ತ ನಾವು ಪ್ರತಿಯೊಬ್ಬರು ಗಮನ ಹರಿಸಬೇಕಿದೆ ಇವತ್ತು. ಅದೇ ರೀತಿ ನಾವು ನಿತ್ಯ ಹಲವಾರು ಟೀ ಅಥವಾ ಕಾಫಿಗಳನ್ನು ನಾವು ಇವತ್ತು ಸೇವಿಸ್ತಾ ಇದ್ದೀವಿ ಹಲವಾರು ಬಾರಿ. ನಮ್ಮ ದೇಶ ಉಷ್ಣ ಪ್ರದೇಶ, ಈ ಟೀ ಕಾಫಿ ನಾವು ಜಾಸ್ತಿ ಕುಡಿಯೋದ್ರಿಂದ ದೇಹದ ಉಷ್ಣತೆ ಇನ್ನೂ ಹೆಚ್ಚಾಗತ್ತೆ. ಈ ಟೀ ಕಾಫಿಗಳು ನಮ್ಮ ದೇಹವನ್ನು ಅಸಿಡಿಕ್ ಮಾಡ್ತಾವೆ.
ಅಸಿಡಿಕ್ ಅಂದ್ರೆ ಆಮ್ಲೀಯಗೊಳಿಸ್ತಾವು. ಈ ಆಮ್ಲೀಯ ಅಷ್ಟೇ ಅಲ್ಲ, ಹೆಚ್ಚು ಕುಡಿಯೋದರಿಂದ ನಮ್ಮ ದೇಹದಲ್ಲಿರುವ ನೀರನ್ನು ಅವು ಹೊರಗೆ ಹಾಕಿಬಿಡ್ತಾವು. ರಕ್ತ ನೀರು ಹೊರಗೆ ಜಾಸ್ತಿ ಹೊರಗೆ ಹೋದರೆ ರಕ್ತ ದಪ್ಪ ಆಗುತ್ತೆ. ರಕ್ತ ದಪ್ಪ ಆದರೆ ಹಾರ್ಟ್ ಅಟ್ಯಾಕು ಬೇಗ ಆಗುತ್ತೆ. ಅದಕ್ಕೆ ಟೀ ಕಾಫಿ ಬ್ರಿಟಿಷರು ತಂದ ಪದ್ಧತಿ. ಬ್ರಿಟಿಷರಿಗಿಂತ ಮುಂಚೆ ನಮ್ಮ ದೇಶದಲ್ಲಿ ಯಾರೂ ಟೀ ಕಾಫಿನ ಬಳಸ್ತಾ ಇರಲಿಲ್ಲ, ಎಲ್ಲರೂ ಕಷಾಯ ಕುಡಿತಾ ಇದ್ದರು. ಈ ಕಷಾಯಗಳನ್ನು ನಿತ್ಯ ಕುಡಿಯೋದರಿಂದ ನಮ್ಮ ಹಾರ್ಟ್ ಅಟ್ಯಾಕನ್ನು ಕೂಡ ಅದು ತಡೆಗಟ್ಟುತ್ತೆ, ನಮ್ಮ ರೋಗ ನಿರೋಧಕ ಶಕ್ತಿಯನ್ನು ಅದು ಹೆಚ್ಚು ಮಾಡುತ್ತೆ. ಅದಕ್ಕೆ ನಾವು ಕಷಾಯದ ಸೇವನೆಗೆ ನಾವು ಪ್ರಾರಂಭ ಮಾಡಬೇಕಾಗಿದೆ ಇವತ್ತು. ಅದೇ ರೀತಿ ಆಹಾರ ಸೇವನೆ, ಆಹಾರ ಸೇವನೆ ನಿತ್ಯ ಮೂರು ಸರ್ತಿ ಅಷ್ಟೇ. ಪ್ರತಿಯೊಬ್ಬ ಮಕ್ಕಳಿಗೆ ಸಹಿತ ಅಡುಗೆ ಮನೆಗೆ ಪ್ರವೇಶ ಅನ್ನೋದೇ ಇರಲಿಲ್ಲ ಮುಂಚೆ ಎಲ್ಲ. ಮೂರು ಬೆಳಗ್ಗೆ ಮಧ್ಯಾಹ್ನ ಸಾಯಂಕಾಲ ಮೂರು ಸರ್ತಿ ಊಟ ಮಾಡ್ತಾ ಇದ್ವಿ. ಆಮೇಲೆ ನಡು ನಡುವೆ ಅದು ಇದು ಅಂತೇನೂ ತಿಂತಾ ಇರಲಿಲ್ಲ. ಆದರೆ ಇವತ್ತಿನ ಜನ ಯಾವಾಗಲೂ ಮೆಲಕ್ ಹಾಕ್ತಾನೆ ಇರ್ತಾರೆ, ಏನಾದರೂ ತಿಂತಾನೆ ಇರ್ತಾರೆ. ಮಕ್ಕಳು ಕೂಡ ಅಷ್ಟೆ, ಚಾಕ್ಲೇಟು, ಬ್ರೆಡ್ಡು, ಬಿಸ್ಕಿಟು, ಕೇಕು, ಹೀಗೇನಾದರೂ ತಿಂತಾನೆ ಇರ್ತಾವೆ. ಹೀಗೆ ನಾವು ಯಾವಾಗಲೂ ಆಹಾರ ಸೇವಿಸೋದು ಒಂದು ತಪ್ಪು ಪದ್ಧತಿ. ಮೂರು ಸರ್ತಿ ಬೆಳಗ್ಗೆ ಮಧ್ಯಾಹ್ನ ಸಾಯಂಕಾಲ ಊಟ ಮಾಡಬೇಕು. ಊಟ ಮಾಡಬೇಕು, ತಿಂಡಿ ಅಲ್ಲ, ಹೊಟ್ಟೆ ತುಂಬ ಊಟ ಮಾಡಬೇಕು. ಅದು ನಮ್ಮ ಆರೋಗ್ಯಕ್ಕೆ ತುಂಬ ಅವಶ್ಯಕ. ಅಷ್ಟೇ ಅಲ್ಲದೆ ನಾವು ಇವತ್ತು ಸೇವಿಸ್ತಾ ಇರೋ ಆಹಾರವೆಲ್ಲ ನಾಟಿ ಅನ್ನೋದು ಇಲ್ಲವೇ ಇಲ್ಲ. ಇವತ್ತು ಎಲ್ಲವೂ ಹೈಬ್ರಿಡ್ ಆಗಿದೆ. ಕೀಟನಾಶಕಗಳನ್ನು ಬಳಸಿ ಬೆಳೆದ ಆಹಾರವನ್ನು ನಾವು ಇವತ್ತು ಸೇವಿಸ್ತಾ ಇದ್ದೀವಿ. ಇದು ತಪ್ಪು. ಸಾಧ್ಯವಾದಷ್ಟು ನಾಟಿ ಆಹಾರ, ಸಾವಯವ ಆಹಾರವನ್ನು ನಾವು ಬಳಸಬೇಕು. ಈ ಕುರಿತು ಹೆಚ್ಚಿನ ವಿವರಗಳನ್ನು ನಾನು ಮುಂದೆ ಬರುವ ಸಂಚಿಕೆಗಳಲ್ಲಿ ತೆಗೆದುಕೊಳ್ತೇನೆ. ಅದೇ ರೀತಿ ಹುಟ್ಟು ಸಾವು, ಹುಟ್ಟು ಸಾವು ಮನೆಯಲ್ಲಿ ಆಗ್ತಾ ಇತ್ತು, ನ್ಯಾಚುರಲ್ ಬರ್ತ್ ಆಗ್ತಾ ಇತ್ತು, ನೈಸರ್ಗಿಕ ಬರ್ತ್. ಆದರೆ ಇವತ್ತು ಹುಟ್ಟು ಸಾವು ಆಸ್ಪತ್ರೆಯಲ್ಲಾಗ್ತಾಯಿದೆ. ಆಮೇಲೆ ಸಿಜೇರಿಯನ್ ಹೆರಿಗೆ ತುಂಬ ಜಾಸ್ತಿ ಆಗಿದೆ. ಸಿಜೇರಿಯನ್ ಹೆರಿಗೆ ಇಂದ ಹೊರಬಂದ ಮಕ್ಕಳು ಕಷ್ಟಪಡದೆ ಹೊರಗೆ ಬರ್ತಾರೆ. ತಾಯಿಯ ಗರ್ಭದಲ್ಲಿ ಕಷ್ಟಪಡದೆ ಅವು ಆ ಮಕ್ಕಳು ಹೊರಗೆ ಬರ್ತಾರೆ. ಹೀಗಾಗಿ ಜೀವನದಲ್ಲಿ ಕಷ್ಟವನ್ನು ಎದುರಿಸುವ ಶಕ್ತಿ ಆ ಮಕ್ಕಳಿಗೆ ಇರಲ್ಲ. ಆಮೇಲೆ ಆರೋಗ್ಯವಂತ ಮಕ್ಕಳು ಅಂತಂತಂದರೆ ನೈಸರ್ಗಿಕ ಹೆರಿಗೆಯಿಂದ ಹುಟ್ಟಿದ ಮಕ್ಕಳೇ ಹೆಚ್ಚು ಆರೋಗ್ಯವಂತರು. ಇದನ್ನು ವಿಜ್ಞಾನ ಸಾರಿ ಸಾರಿ ಹೇಳ್ತಾ ಇದೆ. ಅದಕ್ಕೆ ನಾವು ಆದಷ್ಟು ನೈಸರ್ಗಿಕ ಹೆರಿಗೆಗೆ ಪ್ರಯತ್ನ ಪಡಬೇಕು. ಇವತ್ತು ನೈಸರ್ಗಿಕ ಹೆರಿಗೆಯನ್ನು ಮಾಡಿಸುವ ಆಸ್ಪತ್ರೆಗಳು ಕೂಡ ಇವತ್ತು ನಮ್ಮ ಸುತ್ತಮುತ್ತಲು ಲಭ್ಯವಿವೆ. ಅಲ್ಲಿ ನಾವು ಸೇರಿಕೊಂಡುಬಿಟ್ಟು ಆದಷ್ಟು ನೈಸರ್ಗಿಕ ಹೆರಿಗೆಗೆ ನಮ್ಮ ಪ್ರಯತ್ನವನ್ನು ನಾವು ಮಾಡಬೇಕಿದೆ. ಅದೇ ರೀತಿ ನಮ್ಮ ಪರಿಸರ, ನಮ್ಮ ಸುತ್ತಲಿನ ಪರಿಸರ ಹಸಿರು ಪರಿಸರ ಆಗಿತ್ತು. ಆಮೇಲೆ ಯಾವುದೇ ಶಬ್ದಗಳಿರಲಿಲ್ಲ, ಬಹಳ ಕಾಮಾಗಿ ಕೂಲಾಗಿರುವಂತಹ ಒಂದು ಪರಿಸರ ನಮ್ಮದಾಗಿತ್ತು. ಆದರೆ ಇವತ್ತು ನಾವು ನಮ್ಮ ಪರಿಸರ ಕಾಂಕ್ರೀಟ್ ಕಾಡಾಗಿದೆ. ಗಿಡಗಳನ್ನು ನಾವು ಇವತ್ತು ನೋಡದ ರೀತಿಯಲ್ಲಿ ನಾವು ಬದುಕ್ತಾ ಇದ್ದೀವಿ. ಆಮೇಲೆ ತುಂಬ ಬಿಸಿಯಾಗಿದೆ ಪರಿಸರ, ನಮ್ಮ ಸುತ್ತಲಿನ ಪರಿಸರ ಬಿಸಿಯಾಗಿದೆ. ಆಮೇಲೆ ಶಬ್ದಯುತವಾಗಿದೆ. ಈ ಶಬ್ದ, ನಮ್ಮ ಈ ಬಿಸಿ ಪರಿಸರ ಇವೆಲ್ಲವೂ ನಮ್ಮ ಆರೋಗ್ಯವನ್ನು ಹಾಳು ಮಾಡ್ತಾವು. ಈ ಕುರಿತು ಹೆಚ್ಚಿನ ವಿವರಗಳನ್ನು ಮುಂದೆ ನಾವು ನೋಡೋಣ. ನಮ್ಮ ಜೀವನ ಹೇಗಾಗಿದೆ ಅಂದರೆ ನಮ್ಮ ಕೆಲಸಗಳನ್ನು ಎಲ್ಲವನ್ನು ನಾವೇ ಮಾಡ್ಕೊಳ್ತಾ ಇದ್ವಿ, ನಮ್ಮ ಆಹಾರವನ್ನು ನಾವೇ ಬೆಳ್ಕೊಳ್ತಾ ಇದ್ವಿ. ಅಂದರೆ ಸ್ವಾವಲಂಬಿ ಜೀವನ ಅನ್ನೋದು ನಮ್ಮದಾಗಿತ್ತು. ಆದರೆ ಇವತ್ತು ಪರಾವಲಂಬಿ ಜೀವನ, ಎಲ್ಲದನ್ನೂ ಎಲ್ಲವೂ ಅಂಗಡಿಯಲ್ಲಿ ಸಿಗುತ್ತೆ, ದುಡ್ಡು ಕೊಟ್ಟರೆ ಎಲ್ಲವೂ ಸಿಗುತ್ತೆ, ಹೋಗೋದು ತರೋದು ಅವನ್ನೇ ಬಳಸೋದು. ಹೀಗಾಗಿ ನಮಗೆ ಈ ಅಂಗಡಿಯ ವಸ್ತುಗಳನ್ನು ಎಲ್ಲವನ್ನು ನಾವು ಹೆಚ್ಚು ಹೆಚ್ಚು ಬಳಸಿದಾಗ ಅದರ ಜೊತೆಗೆ ವಿಷ ವಸ್ತುಗಳು ಕೂಡ ನಮ್ಮ ದೇಹದೊಳಗೆ ಇವತ್ತು ಸೇರ್ತಾ ಇದೆ. ಅದಕ್ಕೆ ನಾವು ಸ್ವಾವಲಂಬಿ ಜೀವನಕ್ಕೆ ಮತ್ತೆ ಹೋಗಬೇಕಿದೆ. ನಮ್ಮ ಹಿರಿಯರು ತುಂಬ ಎತ್ತರವಾಗಿದ್ದರು, ಬಲಿಷ್ಠರಾಗಿದ್ದರು, ಅವರು ಆರೋಗ್ಯಪೂರ್ಣರಾಗಿದ್ದರು. ತಮ್ಮ ಜೀವಮಾನದಲ್ಲೇ ಅವರು ಯಾವುದೇ ಆಸ್ಪತ್ರೆಗಳಿಗೆ ಭೇಟಿ ಕೊಡ್ತಾ ಇರಲಿಲ್ಲ. ಆದರೆ ಇವತ್ತು
ನಮ್ಮ ಹುಟ್ಟುವ ಮಕ್ಕಳೇ ಅಶಕ್ತವಾಗಿ ಹುಟ್ಟುತ್ತಾ ಇದ್ದಾವೋ ಹುಟ್ಟಿನಿಂದ ಸಾವಿನವರೆಗೆ ಆಸ್ಪತ್ರೆಯಲ್ಲಿಗೆ ಭೇಟಿ ಕೊಡ್ತಾನೆ ಇರ್ತಾರೆ ಹುಟ್ಟು ಆಸ್ಪತ್ರೆಯಲ್ಲಿ ಸಾವು ಆಸ್ಪತ್ರೆಯಲ್ಲಿ ಹುಟ್ಟಿನಿಂದ ಸಾವಿನವರೆಗೆ ಆಸ್ಪತ್ರೆ ಅಲೆದಾಟದಲ್ಲೇನೆ ಅವರ ಜೀವನ ಪೂರ್ತಿ ಮುಳುಗಿ ಹೋಗ್ತಾ ಇದೆ ಅದಕ್ಕೆ ಈ ಒಂದು ನಾವು ವಾಪಸ್ ನಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳೋ ದೃಷ್ಟಿಯಲ್ಲಿ ಎತ್ತ ನಾವು ಗಮನ ಹರಿಸಬೇಕಿದೆ ಇವತ್ತು ಆಮೇಲೆ ಜನ ಅದು ಹೆಚ್ಚು ಕೆಲಸಗಾರರು ಆಗಿನ ಕಾಲದಲ್ಲಿ ಯಾವಾಗಲೂ ಕೆಲಸ ಮಾಡ್ತಾನೆ ಇದ್ದರು ತುಂಬ ಆಕ್ಟಿವ್ ಯಾವುದೋ ಒಂದು ಕೆಲಸ ಹಿಡಿದ್ರು ಅಂದ್ರೆ ಮುಗಿಸ್ತು ತನಕ ಅವ್ರು ಬಿಡ್ತಾ ಇರಲಿಲ್ಲ ಆದರೆ ಇವತ್ತು ಆ ರೀತಿಯ ಜನರನ್ನು ನಾವು ನೋಡ್ತಾ ಇಲ್ಲ ನಾವು ಎಲ್ಲ ಕೆಲಸಗಳನ್ನು ಬೇರೆದವರು ಮಾಡಲಿ ನಾವು ಮಾಡೋದು ಯಾಕೆ ನಮಗೆ ನಾವು ಶ್ರೀಮಂತರು ಮಾಡಬಾರದು ಅನ್ನೋ ಈ ಒಂದು ಈ ರೀತಿಯ ನಮ್ಮ ವಿಚಾರಗಳು ಬದಲಿಯಾಗಿವೆ ಇವತ್ತು ಆಮೇಲೆ 1947 ರಲ್ಲಿ ಜನ ತುಂಬ ಪರರಿಗಾಗಿ ಬದುಕ್ತಾ ಇದ್ದರು ಅವರು ಹಾನೆಸ್ಟ್ ಆಗಿದ್ದರು ಸತ್ಯವಂತರಾಗಿದ್ದರು ಸುಳ್ಳು ಹೇಳ್ತಾ ಇರಲಿಲ್ಲ ಕಳ್ಳತನ ಮಾಡ್ತಾ ಇರಲಿಲ್ಲ ಈ ರೀತಿಯ ಅತ್ಯಂತ ಧಾರ್ಮಿಕ ಜೀವನ ನಡೆಸ್ತಾ ಇರುವಂತಹ ಜನರನ್ನ ನಾವು ಆಗಿನ ಕಾಲದಲ್ಲಿ ನೋಡ್ತಾ ಇದ್ವಿ ಆದರೆ ಇವತ್ತು ಸ್ವಾರ್ಥಕ್ಕಾಗಿ ನಾವು ಬದುಕ್ತಾ ಇದ್ದೀವಿ ಆಮೇಲೆ ಸ್ವಾರ್ಥಕ್ಕಾಗಿ ಯಾವುದೇ ಒಂದು ಕೆಟ್ಟ ಕೆಲಸವನ್ನು ಮಾಡಲಿಕ್ಕೆ ಕೂಡ ನಾವು ಇವತ್ತು ಹೇಸ್ತಾ ಇಲ್ಲ ಹೀಗಾಗಿ ಬಿಟ್ಟು ಈ ರೀತಿ ನಾವು ಬದಲಾಗಿದ್ದೀವಿ ವಿಜ್ಞಾನ ಏನು ಹೇಳುತ್ತೆ ಅಂತಂದ್ರೆ ಸತ್ಯ ನಿಷ್ಠೆ ಇವುಗಳಿಗೆಲ್ಲ ನಮ್ಮ ದೇಹದಲ್ಲಿ ಜೀನ್ಸ್ ಇರುತ್ತೆ ಈ ಜೀನ್ಸ್ ಕೂಡ ಇವತ್ತು ಕರಪ್ಟ್ ಆಗಿದೆ ಪೊಲ್ಯೂಟ್ ಆಗಿದೆ ಅಂತ ಹೇಳುತ್ತೆ ಹೀಗಾಗಿ ನಾವು ಕರಪ್ಟ್ ಆಗಲಾರದಂಗೆ ಅಂದ್ರೆ ಅಂತರಂಗ ಶುದ್ಧಿ ಬಹಿರಂಗ ಶುದ್ಧಿ ಅಂತ ಏನು ಬಸವಣ್ಣ ಅವರು ಹೇಳ್ತಾರೆ ಅಂತರಂಗ ಶುದ್ಧಿ ನಾವು ಮುಖ್ಯವಾಗಿ ಅದಕ್ಕೆ ಒತ್ತು ಕೊಡಬೇಕಿದೆ ನಮ್ಮ ಅಂತರಂಗ ಶುದ್ಧವಾಗಿ ಬಿಟ್ರೆ ಬಹಿರಂಗ ತಾನೇ ತಾನಾಗಿ ಶುದ್ಧವಾಗುತ್ತೆ ಹೀಗಾಗಿ ಒಂದು ಒಳ್ಳೆ ಸಮಾಜವನ್ನು ನಾವು ನಿರ್ಮಿಸಬಹುದು ಅದಕ್ಕೆ ನಾವು ವಾಪಸ್ ಹಳೆಯ ಕಾಲಕ್ಕೆ ಹೋಗೋದು ಅಷ್ಟೇ ಅಲ್ಲ ಹಳೆಯ ಕಾಲದ ವಸ್ತುಗಳನ್ನು ಬಳಸೋದು ಅಷ್ಟೇ ಅಲ್ಲ ಹಳೆಯ ಕಾಲದ ಸಂಪ್ರದಾಯಗಳು ಸತ್ಯ ನಿಷ್ಠೆಗಳನ್ನು ಕೂಡ ನಾವು ರೂಢಿಸಿಕೊಳ್ಳಬೇಕಿದೆ ಅವನ್ನು ನಮ್ಮ ಮಕ್ಕಳಲ್ಲಿ ಬೆಳೆಸಿಕೊಳ್ಳಬೇಕಿದೆ ಅದೇ ರೀತಿ ನಾವು ಬಳಸುವ ವಸ್ತುಗಳು 1947 ಮತ್ತು ಅದರ ಹಿಂದಗಡೆ ಹೋದರೆ ನಾವು ಸಂಪೂರ್ಣ ನೈಸರ್ಗಿಕ ವಸ್ತುಗಳಾಗಿದ್ದು ಎಲ್ಲವೂ ನೈಸರ್ಗಿಕ ಯಾವುದೇ ರಾಸಾಯನಿಕ ವಸ್ತು ನಮ್ಮ ನಿತ್ಯ ಜೀವನದಲ್ಲಿ ಸೇರ್ಕೊಂಡೇ ಇರಲಿಲ್ಲ ಆದರೆ ಇವತ್ತು ನಾವು ಸಂಪೂರ್ಣ ರಾಸಾಯನಿಕ ವಸ್ತುಗಳತ್ತ ನಮ್ಮ ಜೀವನ ಶೈಲಿಯನ್ನು ತೆಗೆದುಕೊಂಡು ಹೋಗಿಬಿಟ್ಟಿದ್ದೀವಿ ಹೀಗಾಗಿ ನಮ್ಮ ಆರೋಗ್ಯ ಅತಿ ಹೆಚ್ಚಾಗಿ ಈ ಒಂದೇ ಒಂದು ಕಾರಣದಿಂದಾಗಿ ಆರೋಗ್ಯ ಅತಿ ಹೆಚ್ಚಾಗಿ ನಮ್ದು ಇವತ್ತು ಹಾಳಾಗ್ತಾ ಇದೆ ಹಿಂದಿನ ಕಾಲದಲ್ಲಿ ಮನುಷ್ಯ 100 ವರ್ಷ ಬದುಕ್ತಾ ಇದ್ದರು ಯಾವುದೇ ಕಾಯಿಲೆ ಇಲ್ಲದೆ ಬದುಕ್ತಾ ಇದ್ದರು ಆದರೆ ಇವತ್ತು ಮನುಷ್ಯ ಸರಾಸರಿ ಭಾರತದಲ್ಲಿ 70 ವರ್ಷಗಳವರೆಗೆ ಮಾತ್ರ ಬದುಕ್ತಾ ಇದ್ದಾರೆ ಆಮೇಲೆ ಕಾಯಿಲೆಯಿಂದ ಬದುಕ್ತಾ ಇದ್ದಾರೆ 50 ತಲುಪಿದರೆ ಸಾಕು ಹಾರ್ಟ್ ಪ್ರಾಬ್ಲಮ್ಸು ಸಕ್ಕರೆ ಕಾಯಿಲೆ ಕ್ಯಾನ್ಸರು ಬೊಜ್ಜು ಈ ರೀತಿಯ ಕಾಯಿಲೆಗಳಿಗೆ ಇವತ್ತಿನ ಮನುಷ್ಯ ತುತ್ತಾಗ್ತಾ ಇದ್ದಾನೆ ಅದಕ್ಕೆ ನಾವು ಆದಷ್ಟು ಹಳೆಯ ಕಾಲದ ಆರೋಗ್ಯಕರ ಜೀವನ ಶೈಲಿಯನ್ನು ರೂಢಿಸ್ಕೊಳ್ಳೋದು ಅವಶ್ಯಕತೆ ಇದೆ ನಾನು ನಿನ್ನೆ ಹೇಳಿದಂಗೆ ಭಾರತೀಯರು 1947 ರಲ್ಲಿ ಬೆಳಿಗ್ಗೆ 5 ಗಂಟೆಗೆ ಏಳ್ತಾ ಇದ್ದರು ರಾತ್ರಿ 8 ಗಂಟೆಗೆ ಮಲಗ್ತಾ ಇದ್ದರು ಬೆಳಿಗ್ಗೆ ಎದ್ದೊಡನೆ ಒಂದು ತಂಬಿಗೆ ನೀರು ಅವರು ಕುಡಿತಾ ಇದ್ದರು ಈ ತಂಬಿಗೆ ಯಾವುದಾಗಿತ್ತು ಅಂತಂತಂದರೆ ತಾಮ್ರದ ತಂಬಿಗೆ ತಾಮ್ರದ ತಂಬಿಗೆಯಲ್ಲಿ ರಾತ್ರಿ ನೀರು ಇಡ್ತಾ ಇದ್ದರು ಬೆಳಿಗ್ಗೆ ಎದ್ದ ತಕ್ಷಣ ಕುಡಿತಾ ಇದ್ದರು ಈ ತಾಮ್ರದ ತಂಬಿಗೆಯಲ್ಲಿ ನೀವು ನೋಡಿರಬಹುದು ತಮಗೆಲ್ಲ ಗಮನಕ್ಕೆ ಬಂದಿರುತ್ತೆ ಇದು ಹಾರ್ಟ್ ಅಟ್ಯಾಕು ಅತಿ ಹೆಚ್ಚಾಗಿ ಸಂಭವಿಸೋದು ಸುಮಾರು 80% ಹಾರ್ಟ್ ಅಟ್ಯಾಕು ಸಂಭವಿಸೋದು ಬೆಳಗಿನ ಜಾವ ಈ ಹಾರ್ಟ್ ಅಟ್ಯಾಕನ್ನು ಈ ರೀತಿ ಸಂಭವಿಸೋದನ್ನು ತಡಿಬೇಕು ಅಂತಂತಂದರೆ ನಾವು ರಾತ್ರಿ ನೀರಿಟ್ಕೊಂಡು ಕೂತು ಮಲಗಬೇಕು ಆ ನೀರನ್ನು ನಮಗೇನಾದರೂ ತೊಂದರೆ ಆದಾಗ ತಕ್ಷಣದಲ್ಲಿ ನೀರು ಕುಡಿಬೇಕು ಹೀಗಾಗಿ ಸಾಕಷ್ಟು ಈ ಹಾರ್ಟ್ ಅಟ್ಯಾಕ್ ಹೃದಯದ ಸಮಸ್ಯೆಗಳನ್ನು ಹಾರ್ಟ್ ಅಟ್ಯಾಕನ್ನು ತಡಿಲಿಕ್ಕೆ ಇದು ಒಂದು ಉತ್ತಮ ಉಪಾಯ ಬೆಳಿಗ್ಗೆ ನಾವು ರಾತ್ರಿ ತಾಮ್ರದ ತಂಬಿಗೆಯಲ್ಲಿ ನೀರಿಡಬೇಕು ಬೆಳಿಗ್ಗೆ ಕುಡಿಬೇಕು ಇದು ಈ ತಾಮ್ರದ ಇನ್ನೂ ಅನೇಕ ಆರೋಗ್ಯದ ಉತ್ತಮ ಪರಿಣಾಮಗಳನ್ನು ನಾವು ಮುಂದೆ ನೋಡೋಣ ಬೆಳಿಗ್ಗೆ ನೀರು ಕುಡಿದು ನಂತರ ಏನು ಮಾಡ್ತಾಯಿದ್ರು ನಮ್ಮ ಹಿಂದಿನ ಜನ ಶೌಚಕ್ಕೆ ಹೋಗಿ ಬರ್ತಾಯಿದ್ರು
ಬೆಳಿಗ್ಗೆ ಎದ್ದು ಶೌಚಕ್ಕೆ ಹೋಗಿ ಬಂದ ಬರೋದು ಅವರಿಗೆ ವಾಕಿಂಗ್ ಕೂಡ ಆಗ್ತಾ ಇತ್ತು ಅದರಲ್ಲಿ ಶೌಚಕ್ಕೆ ಬೆಳಿಗ್ಗೆ ಹೋಗಿ ಬಂದ್ರು ಅಂತಂದ್ರೆ ಮತ್ತೆ ಅವರು ಶೌಚಕ್ಕೆ ಹೋಗೋದು ಮರುದಿನ ಬೆಳಿಗ್ಗೆ ಆಗಿತ್ತು ಆದರೆ ಇವತ್ತಿನ ಜನ ಶೌಚಕ್ಕೆ ಹೋಗಿ ಬಂದ್ರೆ ಅರ್ಧ ಹೋಗಿರುತ್ತೆ ಇನ್ನ ಅರ್ಧ ದೇಹದೊಳಗಡೆನೇ ಇರುತ್ತೆ ದಿನನಿತ್ಯ ಮೂರು ನಾಲ್ಕು ಸರ್ತಿ ಹೋಗೋರು ಇದ್ದಾರೆ ಶೌಚಕ್ಕೆ ಇನ್ನು ಶೌಚಕ್ಕೆ ಹೋದ್ರೆ ಏನು ಮಲವನ್ನು ವಿಸರ್ಜಿಸದೆ ಬರೋರು ಇದ್ದಾರೆ ಇವತ್ತು ಇವತ್ತು ಅಮೆರಿಕದಲ್ಲಿ ಕೆಲವು ಜನಕ್ಕೆ ಮೂರು ದಿನಕ್ಕೊಮ್ಮೆ ಶೌಚಕ್ಕೆ ಹೋಗ್ತಾರೆ ಅವರು ಅಂದರೆ ತಿಂದು 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 ಅದು ಜಾಸ್ತಿ ಆಗಿ ಒಂದು ದಿನ ಹೊರಗೆ ಹೋಗ್ತಾರೆ ಅಷ್ಟೆ ವಾರಕ್ಕೆ ಎರಡು ಸರ್ತಿ ಅಷ್ಟೆ ಈ ರೀತಿಯ ಕಾನ್ಸ್ಟಿಪೇಷನ್ ಅಂತ ಹೇಳ್ತೀವಿ ನಾವು ಅದರದ್ದು ಆ ಸಮಸ್ಯೆಗೆ ಇವತ್ತು ಹೆಚ್ಚು ಜನ ಇವತ್ತು ಬಳಲ್ತಾ ಇದ್ದಾರೆ ಇವತ್ತು ಅದಕ್ಕೆ ಮತ್ತೆ ಜೀವನ ಶೈಲಿ ಕಾರಣ ಆಗುತ್ತೆ ಶೌಚಕ್ಕೆ ಹೋಗಿ ಬಂದ ನಂತರ ನಮ್ಮ ಜನ ಬೆರಳು ಸಹಾಯದಿಂದ ಹಲ್ಲು ಉಜ್ಜುತ್ತಾ ಇದ್ದರು ಇನ್ನು ಬೇವಿನ ಕಡ್ಡಿಯಿಂದ ಹಲ್ಲು ಉಜ್ಜಿಕೊಳ್ತಾ ಇದ್ದರು ಈ ಕುರಿತು ಹೆಚ್ಚಿನ ವಿಚಾರಗಳನ್ನು ನಂತರ ನಾವು ನೋಡೋಣ ಪ್ರತಿದಿನ ಯೋಗ ಮಾಡ್ತಾ ಇದ್ದರು ಒಂದು ಗಂಟೆ ಆದ್ರೂ ಪ್ರತಿನಿತ್ಯ ಯೋಗ ಬೆಳಿಗ್ಗೆ ಸಾಯಂಕಾಲ ಎರಡು ಸರ್ತಿ ಮಾಡಿದರೆ ಇನ್ನೂ ಅನುಕೂಲ ಆದರೆ ಒಂದು ಗಂಟೆ ಆದರೂ ಯೋಗ ಮಾಡಿದರೆ ತುಂಬ ಆರೋಗ್ಯಕರ ಜೀವನ ನಮ್ಮದು ಆಗುತ್ತೆ ಆಮೇಲೆ ಸ್ನಾನ ಮಾಡೋದು ನಾನು ಹೇಳಿದೆ ಎಣ್ಣೆ ಸ್ನಾನ ಪ್ರತಿನಿತ್ಯ ಎಣ್ಣೆ ಸ್ನಾನ ಮಾಡುವಂಥ ಹಿರಿಯರನ್ನ ನಾನು ನೋಡಿದ್ದೀನಿ ಸಾಧ್ಯ ಆದರೆ ಪ್ರತಿನಿತ್ಯ ಎಣ್ಣೆ ಸ್ನಾನ ಮಾಡೋದು ಕೂಡ ಒಂದು ಒಳ್ಳೆಯ ರೂಢಿ ಆಮೇಲೆ ಬೆಳಿಗ್ಗೆ ಎದ್ದು ನಾವು ಬ್ರೇಕ್ಫಾಸ್ಟ್ ಮಾಡ್ತೀವಿ ಅಂದರೆ ರಾತ್ರಿ ಎಲ್ಲ ಊಟ ಮಾಡಿಲ್ಲ ಬ್ರೇಕ್ಫಾಸ್ಟ್ ಅಷ್ಟೇ ಸ್ವಲ್ಪ ತಿನ್ನಬೇಕು ಅಂತ ನಮ್ಗೆ ಹೇಳಿಕೊಟ್ಟಿದ್ದಾರೆ ಅದಕ್ಕೆ ಸ್ವಲ್ಪ ಊಟ ಮಾಡ್ತೀವಿ ಹೊಟ್ಟೆ ತುಂಬ ತಿನ್ನೋದೇ ಇಲ್ಲ ಆದರೆ ಸ್ವತಂತ್ರ ಪೂರ್ವದಲ್ಲಿ ಜನ ಹೊಟ್ಟೆ ತುಂಬ ಬೆಳಿಗ್ಗೆ ಎದ್ದ ಕೂಡಲೇ ಹೊಟ್ಟೆ ತುಂಬ ಊಟ ಮಾಡ್ತಾಯಿದ್ರು ಬೆಳಿಗ್ಗೆ ಐದು ಗಂಟೆಗೆ ಎದ್ದು ಸ್ನಾನ ಮಾಡಿ ಹೊಟ್ಟೆ ತುಂಬ ಊಟ ಮಾಡಿ ಆರು ಗಂಟೆ ಅಷ್ಟೊತ್ತಿಗೆ ಅವರು ಹೊಲದಲ್ಲಿರ್ತಾಯಿದ್ರು ಈ ಹೊಟ್ಟೆ ತುಂಬ ಊಟ ಮಾಡೋದು ಅದು ಕೂಡ ವೈಜ್ಞಾನಿಕ ಬೆಳಿಗ್ಗೆ ಪ್ರತಿಯೊಬ್ಬರು ಹೊಟ್ಟೆ ತುಂಬ ಊಟ ಮಾಡೋ ರೂಢಿಯನ್ನು ನಾವು ಬೆಳೆಸ್ಕೋಬೇಕು ಆಮೇಲೆ ನಾನು ನಿನ್ನೆ ಹೇಳಿದಂಗೆ ಪ್ರತಿನಿತ್ಯ ಕಷಾಯ ಕುಡಿತಾ ಇದ್ದರು ಏಳು ಕಷಾಯಗಳು ಇರ್ತಿದ್ದು ದಿನಕ್ಕೊಂದು ಕಷಾಯ ಅಂತ ಇವತ್ತು ಬೇವಿನ ಕಷಾಯ ಕುಡಿದ್ರೆ ಮರುದಿನ ನುಗ್ಗೆ ಕಷಾಯ ಈ ರೀತಿ ಏಳು ಥರದ ಕಷಾಯಗಳು ದಿನ ಪ್ರತಿನಿತ್ಯ ಬೇರೆ ಬೇರೆ ಸೊಪ್ಪಿನ ಕಷಾಯಗಳು ನಮ್ಮ ಜನ ಉಪಯೋಗಿಸ್ತಾ ಇದ್ದರು ಅದೇ ರೀತಿ ದಿನಕ್ಕೊಂದು ಸೊಪ್ಪಿನ ಪಲ್ಯ ದಿನಕ್ಕೊಂದು ತರಕಾರಿ ಹೀಗೆ ಬೇರೆ ಬೇರೆ ಒಂದು ವೈವಿಧ್ಯಮಯವಾದ ಜೀವನ ಶೈಲಿ ಆಹಾರ ಶೈಲಿ ನಮ್ಮ ಭಾರತೀಯರದಾಗಿತ್ತು ಆದರೆ ಅದನ್ನು ಇವತ್ತು ನಾವು ಕಳ್ಕೊಂಡ್ಬಿಟ್ಟಿದ್ದೀವಿ ನಾನು ಹೇಳಿದೆ ಬೆಳಿಗ್ಗೆ ಐದು ಗಂಟೆಗೆ ನಮ್ಮ ಜನ ಹೇಳ್ತಾ ಇದ್ರು ಅಂತ ಯಾಕೆ ಹೇಳಬೇಕು ಆಯುರ್ವೇದ ಏನು ಹೇಳುತ್ತೆ ಬ್ರಾಹ್ಮಿ ಮುಹೂರ್ತ ಅಂತ ಹೇಳುತ್ತೆ ಬ್ರಾಹ್ಮಿ ಮುಹೂರ್ತ ಅಂತಂದ್ರೆ ಸೂರ್ಯ ಹುಟ್ಟುವುದಕ್ಕಿಂತ ಒಂದರಿಂದ ಅರ್ಧ ಅಥವಾ ಒಂದು ಗಂಟೆ ಹಿಂದೆ ಅದಕ್ಕೆ ಬ್ರಾಹ್ಮಿ ಮುಹೂರ್ತ ಅಂತ ಹೇಳ್ತಾರೆ ಈ ಬ್ರಾಹ್ಮಿ ಮುಹೂರ್ತದಲ್ಲಿ ಏಳಬೇಕು ಅನ್ನೋದು ಆಯುರ್ವೇದ ಹೇಳುತ್ತೆ ಆ ಟೈಮಲ್ಲಿ ನಾವು ಎದ್ದರೆ ನಾವು ಹೆಚ್ಚು ಜಾಣರಾಗ್ತೀವಿ ಎಷ್ಟು ನಾವು ಆ ಟೈಮಲ್ಲಿ ಓದಿದರೆ ನಮಗೆ ಹೆಚ್ಚು ನೆನಪಿನ ಶಕ್ತಿ ಇರುತ್ತೆ ಹೀಗಾಗಿ ನಾವು ಅತ್ಯಂತ ಜಾಣರಾಗ್ತೀವಿ ವೈಜ್ಞಾನಿಕವಾಗಿ ನಾವು ನಮ್ಮ ದೇಹದಲ್ಲಿ ಒಂದು ಬಾಡಿ ಕ್ಲಾಕ್ ಅಂತಿರುತ್ತೆ ನಮ್ಮ ದೇಹದಲ್ಲಿ ಒಂದು ಕ್ಲಾಕ್ ಇದೆ ಗಡಿಯಾರ ಇದೆ ಈ ಗಡಿಯಾರಕ್ಕೆ ಇನ್ನೊಂದು ಹೆಸರು ಪೈನಿಯಲ್ ಗ್ಲ್ಯಾಂಡ್ ಅಂತ ಈ ಪೈನಿಯಲ್ ಗ್ಲ್ಯಾಂಡು ನಮ್ಮ ಎಲ್ಲ ದೇಹದ ಎಲ್ಲ ಚಟುವಟಿಕೆಗಳನ್ನು ಅದು ನಿಯಂತ್ರಿಸುತ್ತೆ ನಮ್ಮ ದೇಹದಲ್ಲಿರೋ ಅಂಗಾಂಗಗಳು ಒಂದೊಂದು ಅಂಗಾಂಗಗಳು ಒಂದೊಂದು ವೇಳೆಯಲ್ಲಿ ಹೆಚ್ಚು ಕೆಲಸ ಮಾಡ್ತಾ ಇರ್ತಾವೆ ಅಂದರೆ ಬೆಳಿಗ್ಗೆ ನಾವು ಐದು ಗಂಟೆಗೆ ಎದ್ದಾಗ ನಮ್ಮ ಲಾರ್ಜ್ ಇಂಟೆಸ್ಟೈನ್ ಅಂದರೆ ದೊಡ್ಡ ಕರುಳು ಐದರಿಂದ ಏಳರವರೆಗೆ ಅದು ಹೆಚ್ಚು ಕೆಲಸ ಮಾಡುತ್ತೆ ಆ್ಯಕ್ಟಿವ್ ಇರುತ್ತೆ ಹೀಗಾಗಿ ಐದರಿಂದ ಏಳರ ಒಳಗೆ ನಾವು ಮಲ ವಿಸರ್ಜನೆಗೆ ಹೋಗಬೇಕು ಇದು ವಿಜ್ಞಾನ ಕೂಡ ಇದನ್ನು ಒಪ್ಪಿಕೊಳ್ಳುತ್ತೆ ಇವತ್ತು ಇನ್ನು ಏಳರಿಂದ ಒಂಬತ್ತರವರೆಗೆ ಏಳರಿಂದ ಒಂಬತ್ತರವರೆಗೆ ನಮ್ಮ ಹೊಟ್ಟೆ ಚುರುಗುಟ್ತಾ ಇರುತ್ತೆ ಅಂದರೆ ನೀವು ಎಷ್ಟೇ ತಿಂದರೂ ಸಹಿತ ಡೈಜೆಷನ್ ಮಾಡುವಂಥ ಪವರು ಅದಕ್ಕಿರುತ್ತೆ ಆ ಟೈಮಲ್ಲಿ ಅದಕ್ಕೆ ಏಳರಿಂದ ಒಂಬತ್ತರ ಒಳಗಡೆ ನಾವು ಹೊಟ್ಟೆ ತುಂಬ ಊಟ ಮಾಡಬೇಕು ಬೆಳಗಿನ ಊಟ ಈ ಏಳರಿಂದ ಒಂಬತ್ತರ ಒಳಗೇ ಇರಬೇಕು ಅದು ಒಳ್ಳೆಯದು ನಂತರ ಒಂಬತ್ತರಿಂದ ಹನ್ನೊಂದರವರೆಗೆ ಸ್ಪ್ಲೀನ್
ಸ್ಪ್ಲೀನ್ ಅನ್ನೋ ಒಂದು ನಮ್ಮ ದೇಹದ ಅಂಗಾಂಗ ಅದು ಆಕ್ಟಿವ್ ಆಗಿರುತ್ತೆ ಈ ಪೀರಿಯಡ್ ಅಲ್ಲಿ ನಾವು ಕೆಲಸ ಮಾಡ್ತಾ ಇರಬೇಕು ಏನಾದರೂ ಕೆಲಸ ಮಾಡ್ತಾ ಇರಬೇಕು ಹೀಗಾಗಿ ಅದಕ್ಕೆ ಸಹಾಯಕಾರಿ ಆಗುತ್ತೆ ಅದು ಆಮೇಲೆ 11 ರಿಂದ 1 ನಮ್ಮ ಹಾರ್ಟ್ ಗೆ ಹಾರ್ಟ್ ಒಳ್ಳೆ ಆಕ್ಟಿವ್ ಆಗಿರುತ್ತೆ ಈ ಟೈಮ್ ಅಲ್ಲಿ ನಾವು ಊಟ ಮಾಡಬೇಕು ಆಮೇಲೆ ನಾವು ನಮ್ಮ ಕೆಲಸ ಕಾರ್ಯದಲ್ಲಿ ಸೋಶಿಯಲ್ ಆಗಿರೋದು ಅವನ್ನೆಲ್ಲ ನಾವು ಈ ಟೈಮ್ ಅಲ್ಲಿ ಮಾಡಬೇಕು 11 ರಿಂದ 1 ಗಂಟೆವರೆಗೆ ಜನರ ಜೊತೆ ಮಾತಾಡೋದು ಸೋಶಿಯಲ್ ಕೆಲಸಗಳಲ್ಲಿ ನಿರತರಾಗೋದು ನಾವು ಮಾಡಬೇಕು ಅದು ಹಾರ್ಟ್ ಗೆ ತುಂಬಾ ಸಹಕಾರಿ ಆಗುತ್ತೆ ನಂತರ 1 ರಿಂದ 3 1 ರಿಂದ 3 ನಮ್ಮ ಸಣ್ಣ ಕರಳು ಆಕ್ಟಿವ್ ಆಗಿರುತ್ತೆ ಈ ಟೈಮ್ ಅಲ್ಲಿ ನಾವು ಊಟ ಮಾಡಿದ ಮಧ್ಯಾಹ್ನದ ಊಟ ಈ ಸಣ್ಣ ಕರುಳಿನಲ್ಲಿ ಚೆನ್ನಾಗಿ ಚಲನೆಯಾಗಿ ಅದು ಅದರ ಡೈಜೆಷನ್ ಗೆ ಸಹಾಯಕಾರಿ ಆಗುತ್ತೆ 3 ರಿಂದ 5 ಗಂಟೆ ಪಿರಿಯಡ್ ನಮ್ಮ ಬ್ಲಾಡರ್ ಹೆಚ್ಚು ಕೆಲಸ ಮಾಡುತ್ತೆ ಅವಾಗ ನಾವು ಮತ್ತೆ ಕೆಲಸದಲ್ಲಿ ನಿರತರಾಗಿರೋದು ಆಮೇಲೆ ಈ ಕಷಾಯ ಯೋಗಗಳನ್ನು ಸೇವಿಸೋದು ಆರ್ಟ್ ಪಿರಿಯಡ್ ಅಲ್ಲಿ ನಾವು ಮಾಡಬಹುದು 5 ರಿಂದ 7 ಸಾಯಂಕಾಲ 5 ರಿಂದ 7 ನಮ್ಮ ಕಿಡ್ನಿಗಳು ಎರಡು ಇರುತ್ತೆ ಅವು ಆಕ್ಟಿವ್ ಆಗಿರ್ತಾವು ಆ ಟೈಮ್ ಅಲ್ಲಿ ನಾವು ಸಾಯಂಕಾಲದ ಊಟವನ್ನು ನಾವು ಮಾಡಬೇಕು ನಮ್ಮ ಊಟ ರಾತ್ರಿ 7 ಗಂಟೆ ಒಳಗಡೆನೆ ಮುಗಿಬೇಕು ವಿಜ್ಞಾನದ ಪ್ರಕಾರ ಆಮೇಲೆ 7 ರಿಂದ 9 ನಮ್ಮ ದೇಹದಲ್ಲಿ ಪೆರಿಕಾರ್ಡಿಯಂ ಅನ್ನುವ ಅಂಗಾಂಶ ಇರುತ್ತೆ ಅದು ಹೆಚ್ಚು ಕೆಲಸ ಮಾಡುತ್ತೆ ಆಮೇಲೆ 9 ರಿಂದ 11 ನಮ್ಮ ಎಲ್ಲ ಆರ್ಗನ್ಸ್ ವೈಟಲ್ ಆರ್ಗನ್ಸ್ ಅಂತ ಕರೀತೀವಿ ಲಿವರ್ ಕಿಡ್ನಿ ಪ್ಯಾಂಕ್ರಿಯಾಸ್ ಎಲ್ಲವೂ ಆ ಟೈಮ್ ಅಲ್ಲಿ ಹೆಚ್ಚು ಕೆಲಸ ಮಾಡುತ್ತವೆ 9 ರಿಂದ 11 ರ ಪಿರಿಯಡ್ ಅಲ್ಲಿ ಆ ಪಿರಿಯಡ್ ಅಲ್ಲಿ ನಾವು ರೆಸ್ಟ್ ತಗೊಳ್ಳೋದು ನಮಗೆ ಅತ್ಯಂತ ಅವಶ್ಯಕ ಅಂದ್ರೆ ನಾವು ಆದಷ್ಟು 9 ಗಂಟೆ ಒಳಗಡೆ ನಾವು ಮಲಗಿದ್ರೆ ನಾವು ಆರೋಗ್ಯಪೂರ್ಣ ಜೀವನವನ್ನು ನಾವು ಮಾಡಬಹುದು ಇನ್ನು ರಾತ್ರಿ 11 ರಿಂದ 1 ಗಂಟೆವರೆಗೆ ಗಾಲ್ ಬ್ಲಾಡರ್ ಪಿತ್ತಕೋಶ ಅಂತ ಹೇಳ್ತೀವಿ ಅದು ಹೆಚ್ಚು ಕೆಲಸ ಮಾಡ್ತಾ ಇರುತ್ತೆ ಈ ನಮ್ಮ ಮಕ್ಕಳಿಗೆ ನಾವು ರಾತ್ರಿ 11 ರ ನಂತರ 12 ಗಂಟೆ 1 ಗಂಟೆಗೆ ಮಲಗವರಲ್ಲಿ ಈ ಪಿತ್ತಕೋಶದ ಸಮಸ್ಯೆಗಳು ಇವತ್ತು ಬರ್ತಾ ಇದೆ ಯಾಕಂದ್ರೆ ಅದು ಕೆಲಸ ಮಾಡೋ ಟೈಮ್ ಅಲ್ಲಿ ಅದಕ್ಕೆ ರೆಸ್ಟ್ ಬೇಕು ಆದರೆ ನಾವು ಮಲಗದೆ ಅದಕ್ಕೆ ಕೆಲಸ ಮಾಡಲಿಕ್ಕೆ ಬಿಡಲ್ಲ ಹೀಗಾಗಿ ಪಿತ್ತಕೋಶದ ಸಮಸ್ಯೆಗಳು ಇವತ್ತು ಹೆಚ್ಚು ಬರ್ತಾ ಇದೆ ಆಮೇಲೆ 1 ರಿಂದ 3 ನಮ್ಮ ಲಿವರ್ ಹೆಚ್ಚು ಆಕ್ಟಿವ್ ಆಗಿರುತ್ತೆ ಅದು ಅವಾಗ ಲಿವರ್ ಆಮೇಲೆ 3 ರಿಂದ 5 ನಮ್ಮ ಶ್ವಾಸಕೋಶ ಈ ಪಿರಿಯಡ್ ಅಲ್ಲಿ ಡೀಪ್ ಸ್ಲೀಪ್ ಅಲ್ಲಿ ಇರಬೇಕು ನಾವು ಆವಾಗ ನಮ್ಮ ಲಿವರ್ ಚೆನ್ನಾಗಿ ಕೆಲಸ ಮಾಡಿ ನಮ್ಮ ದೇಹದಲ್ಲಿರೋ ಎಲ್ಲ ವಿಷವಸ್ತುಗಳನ್ನು ಹೊರಗೆ ಹಾಕಲಿಕ್ಕೆ ಅದು ಸಹಕಾರಿ ಆಗುತ್ತೆ ಈ ರೀತಿಯ ಜೀವನ ಪದ್ಧತಿ ನಮ್ಮದು ಆಗಿತ್ತು ನಮಗೆ ವಿಜ್ಞಾನ ಗೊತ್ತಿತ್ತೋ ಇಲ್ಲೋ ಗೊತ್ತಿಲ್ಲ ಆದರೆ ವೈಜ್ಞಾನಿಕ ಜೀವನ ಪದ್ಧತಿ ನಮ್ಮದು ಆಗಿತ್ತು ಅದನ್ನು ನಾವು ಇವತ್ತು ಬಿಟ್ಟುಬಿಟ್ಟು ಅವೈಜ್ಞಾನಿಕ ಜೀವನ ಪದ್ಧತಿಯತ್ತ ನಾವು ಹೊರಳಿದ್ದೀವಿ ಈ ಕುರಿತು ಇನ್ನೂ ಹೆಚ್ಚಿನ ವಿಚಾರಗಳನ್ನು ನಾವು ಮುಂದಿನ ಸಂಚಿಕೆಯಲ್ಲಿ ನೋಡೋಣ ಈ ಕಾರ್ಯಕ್ರಮ ಮನುಕುಲದ ಉಳಿವಿಗಾಗಿ ಕಾರ್ಯಕ್ರಮ ವೀಕ್ಷಿಸಿದ ಎಲ್ಲ ಬಸವ ಟಿ ವಿ ವೀಕ್ಷಕರಿಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ನಾನು ಈ ಉಪನ್ಯಾಸ ಮಾಲೆಯನ್ನು ಇಂದಿಗೆ ಮುಗಿಸ್ತಾ ಇದ್ದೇನೆ ನಮಸ್ಕಾರ ಓಂ ಶ್ರೀ ಗುರು ಬಸವಲಿಂಗಾಯ